ಹಾವೇರಿಯ ಮಾಘವಿ ಚಿತ್ರಮಂದಿರದಲ್ಲಿ ನಿನ್ನೆ ಯೋಗೀಶ್ ಅಭಿನಯದ ಲಂಕೆ ಚಿತ್ರ ರಿಲೀಸ್ ಆಗಿತ್ತು. ಆದರೆ ಚಿತ್ರಮಂದಿರದೊಳಗಡೆ ಡಿಬಾಸ್ ಅಭಿಮಾನಿಗಳು ಜಮಾಯಿಸಿ ಹಬ್ಬವನ್ನೇ ಆಚರಿಸಿದ್ರು. ಅರೆ, ಏನಿದು ಅಂತ ಶಾಕ್ ಆದ್ರ? ಅಸಲಿ ಕಹಾನಿಯೇ ಬೇರೆ ಇದೆ. ನಿನ್ನೆಯಂದ್ರೆ ಸೆಪ್ಟೆಂಬರ್ 10ರಂದು ಡಿಬಾಸ್ ಅಭಿನಯದ 55ನೇ ಚಿತ್ರದ ಟೈಟಲ್ ರಿವೀಲ್ ಆಯಿತು. ಹೀಗಾಗಿ ಕ್ರಾಂತಿ ಚಿತ್ರವನ್ನು ಬರಮಾಡಿಕೊಳ್ಳಲು ಹಾವೇರಿಯ ಡಿಫ್ಯಾನ್ಸ್ಗಳು ಮಾಘವಿ ಚಿತ್ರಮಂದಿರಕ್ಕೆ ಜಮಾಯಿಸಿದ್ರು. ಡಿಬಾಸ್ನ ಫ್ಲೆಕ್ಸ್ ನಿಲ್ಲಿಸಿ ಅದಕ್ಕೆ ಹೂವಿನ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡಿ ಆರತಿ ಬೆಳಗಿದ್ರು. ಹಾಗೆ ಕಾಯಿಯನ್ನು ಹೊಡೆದು ಕ್ರಾಂತಿಗೆ ಶುಭವಾಗಲಿ ಎಂದು ಹರಸಿದ್ರು. ಈ ಸಂದರ್ಭದಲ್ಲಿ ಕ್ರಾಂತಿ ಚಿತ್ರದ ಅನೌನ್ಸ್ ಆಗ್ತಿದ್ದಂತೆ ಕೈಗೆ ಈ ಚಿತ್ರದ ಹೆಸರನ್ನು ಅಚ್ಚ ಹಾಕಿಸಿಕೊಂಡ ಅಭಿಮಾನಿಯೊಬ್ಬರು ಪಾಲ್ಗೊಂಡಿದ್ರು. ಒಂದು ಚಿತ್ರದ ಟ್ರೈಲರ್ ರಿಲೀಸ್ ಆದಾಗ ಚಿತ್ರಮಂದಿರದ ಮುಂದೆ ಈ ಮಟ್ಟದ ಸಂಭ್ರಮವನ್ನು ನೋಡಿದ್ವಿ. ಆದರೆ ಟೈಟಲ್ ಲಾಂಚ್ಗೆ ಥಿಯೇಟರ್ ಮುಂದೆ ಹಬ್ಬನೇ ಮಾಡ್ತಿರೋದನ್ನು ನಾವು ನೋಡಿದ್ದು ಇದೇ ಮೊದಲು. ಆರಂಭನೇ ಈ ಮಟ್ಟಕ್ಕೆ ಇದೆ ಅಂದರೆ ಇನ್ಮುಂದೆ ಟೀಸರ್, ಟ್ರೈಲರ್, ಸಾಂಗ್ ರಿಲೀಸ್ಗೆ ಯಾವ ಮಟ್ಟಕ್ಕೆ ಕ್ರೇಜ್ ಇರಬೇಡ. ಇನ್ನು ರಿಲೀಸ್ ದಿನವಂತೂ ಹೇಳತೀರದಷ್ಟು ಸಂಭ್ರಮ ಇದ್ದೇ ಇರುತ್ತೆ. ಕ್ರಾಂತಿ ಚಿತ್ರ ಆದಷ್ಟು ಬೇಗ ನಿರ್ಮಾಣಗೊಂಡು ತೆರೆ ಕಾಣಲಿ ಎನ್ನುವುದೇ ನಮ್ಮಾಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.